ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ 2019-20 ಸಾಲಿನ ಬೀದರ್ ಜಿಲ್ಲಾ ಮಟ್ಟದ ಹಾಗೂ ಮಕ್ಕಳ ವೃತ್ತಿ ಕಲಿಕೋತ್ಸವ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ. ಹೈದರಾಬಾದಿನ ಪಶುವೈದ್ಯ ಪ್ರಿಯಾಂಕ ರೆಡ್ಡಿ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ರಾಮನಗರ ಕಾಲೋನಿಯ ಪ್ರಜ್ಞೆ ಸೋನಿ ನೇತೃತ್ವದಲ್ಲಿ ಬೀದರ್ ನಗರದಲ್ಲಿ ಕ್ಯಾಂಡಲ್ ಮಾರ್ಚ್. ರಾವ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಮಾಧ್ಯಮ ಶಾಲೆಯ ಕಟ್ಟಡದಲ್ಲಿ ಕರ್ನಾಟಕ ಪಬ್ಲಿಕ್ ಪೂರ್ವ ಪ್ರಾಥಮಿಕ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿವಾರಣ ದಿನಾಚರಣೆ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣರ ಅವರ ಕ್ಷೇತ್ರದಲ್ಲಿ ಸೈನಿಕ ಗೌಳಿ ಕುಟುಂಬಸ್ಥರು ಕತ್ತಲಲ್ಲಿ. ದುಬುಲ್ಗುಂಡಿ ಗ್ರಾಮದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ತೋಟಗಾರಿಕೆ ವಿದ್ಯಾರ್ಥಿಗಳ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಬೀದರ್ ನಗರದ ಸಾಯಿ ಆದರ್ಶ್ ಪ್ರೌಢಶಾಲೆಯ ಆವರಣದಲ್ಲಿ ಬೀದರ್ ಜಿಲ್ಲಾ ಮಟ್ಟದ 2019-20 ಸಾಲಿನ ಶೈಕ್ಷಣಿಕ ಹಾಗೂ ಮಕ್ಕಳ ವೃತ್ತಿ ಕಲಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ಈ ಪ್ರದರ್ಶನದಲ್ಲಿ ಬೀದರ್ ಜಿಲ್ಲೆಯ 100ಕ್ಕೂ ಹೆಚ್ಚು ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ತಮ್ಮ ಕಲಾ ಪ್ರಭೋತ್ಸವವನ್ನು ಅನಾವರಣಗೊಳಿಸಿದರು. ಬೀದರ್ ಜಿಲ್ಲಾ ಮಟ್ಟದ 2019-20 ಸಾಲಿನ ಶೈಕ್ಷಣಿಕ ಹಾಗೂ ಮಕ್ಕಳ ವೃತ್ತಿ ಕಲಿಕೋತ್ಸವ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕಲಾ ಪ್ರದರ್ಶನವನ್ನು ಅನಾವರಣ ಮಾಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ವೃತ್ತಿ ಶಿಕ್ಷಣ ವಿಷಯ ಪರಿವೀಕ್ಷಕರಾದ ಶಂಕರರಾವ್ ರೆಡ್ಡಿ ಅವರು ಮಾತನಾಡಿ, ಬೀದರ್ ಜಿಲ್ಲಾ ಮಟ್ಟದ 2019-20 ಸಾಲಿನ ಶೈಕ್ಷಣಿಕ ಹಾಗೂ ಮಕ್ಕಳ ವೃತ್ತಿ ಕಲಿಕೋತ್ಸವ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ 100ಕ್ಕೂ ಅಧಿಕ ಪ್ರೌಢಶಾಲೆಗಳ ಮಕ್ಕಳು ಭಾಗವಹಿಸಿದ್ದು, ಇದರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತಂತ್ರಿಯ ಬಹುಮಾನ ನೀಡಲಾಗುವುದು. ಅಲ್ಲದೆ ತೋಟಗಾರಿಕೆ, ಹೊಲಿಗೆ ಮತ್ತು ಮರಕೆತ್ತಿನ 3 ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಸ್ಪರ್ಧಿಗಳನ್ನು ಮಂಡ್ಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ಕಳುಹಿಸಲಾಗುವುದು ಎಂದರು. ನಿವೃತ್ತ ಮುಖ್ಯ ಗುರುಗಳಾದ ರಘುನಾಥ್ ಬೊರೆ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಬೀದರ್ ಜಿಲ್ಲಾ ಮಟ್ಟದ 2019-20 ಸಾಲಿನ ಶೈಕ್ಷಣಿಕ ಹಾಗೂ ಮಕ್ಕಳ ವೃತ್ತಿ ಕಲಿಕೋತ್ಸವ ಕಾರ್ಯಕ್ರಮ ಬೀದರ್ ನಗರದ ಸಾಯಿ ಆದರ್ಶಾಲ ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ 100ಕ್ಕೆ 100% ಯಶಸ್ವಿಯಾಗಿದೆ ಎಂದು ಹೇಳಿದರು. ಪ್ರೌಢಶಾಲಾ ವೃತ್ತಿ ಶಿಕ್ಷಕರ ಸಂಘದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾಳೆ ಅವರು ಮಾತನಾಡಿ, ಬೀದರ್ ಜಿಲ್ಲಾ ಮಟ್ಟದ 2019-20 ಸಾಲಿನ ಶೈಕ್ಷಣಿಕ ಹಾಗೂ ಮಕ್ಕಳ ವೃತ್ತಿ ಕಲಿಕೋತ್ಸವ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ಈ ಕಲಿಕೋತ್ಸವದಲ್ಲಿ ತೋಟಗಾರಿಕೆ, ಹೊಲಿಗೆ ಮತ್ತು ಮರಕೆತ್ತಿನ 3 ವಿಭಾಗಗಳಿದ್ದು, ಈ 3 ವಿಭಾಗಗಳಿಂದ ಪ್ರಥಮ, ದ್ವಿತೀಯ ಮತ್ತು ತಂತ್ರಿಯ ಸ್ಥಾನ ಪಡೆದ ಸ್ಪರ್ಧಿಗಳಿಗೆ ಬಹುಮಾನ ನೀಡಲಾಗುವುದು. 3 ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಸ್ಪರ್ಧಿಗಳಿಗೆ ಮಂಡ್ಯದಲ್ಲಿ ನಡೆಯುವ ರಾಜ್ಯ ಮಟ್ಟದ ಕಲಿಕೋತ್ಸವದಲ್ಲಿ ಕಳುಹಿಸಲಾಗುವುದು ಎಂದರು. ಬೀದರ್ ಜಿಲ್ಲಾ ಮಟ್ಟದ 2019-20 ಸಾಲಿನ ಶೈಕ್ಷಣಿಕ ಹಾಗೂ ಮಕ್ಕಳ ವೃತ್ತಿ ಕಲಿಕೋತ್ಸವ ಕಾರ್ಯಕ್ರಮದಲ್ಲಿ ಲಿಂಗರಾಜ್ ಭಾಲ್ಕೆ, ಧನರಾಜ್ ನಿಡೋದ, ರಾಜ್ಕುಮಾರ್ ಕೊಡಿಗೆ, ಜಯಶ್ರೀ, ರಾಜ್ಕುಮಾರ್ ಕಲಾಲ್, ಪಾಂಡುರಂಗ ಬೆಲ್ದಾರೆ, ಶ್ರೀಮತಿ ಗೀತಾ ಗರಡಿ, ಸಂಜುಕುಮಾರ್ ಹೆಗಡೆ, ಶಿವಕುಮಾರ್ ಬಾವುಗೆ, ಶಾಂತ್ಕುಮಾರ್ ಬಿರದಾರ್, ವಿಷ್ಣುಕಾಂತ್ ಠಾಕೂರ್, ಜಗದೇವಿ ಶ್ರೀಮತಿ ಮಲ್ಲಮ್ಮ, ರೇಖಾ ದುಬುಲ್ಗುಂಡೆ, ಸಿದ್ರಾಮ್ ಪಾಟೀಲ್, ಆರತಿ ಫುಲ್ಲೇಕರ್ ಮತ್ತು ವಿಜಯಕುಮಾರ್ ಪಾಟೀಲ್ ಸೇರಿದಂತೆ ಮುಂತಾದವರು ಇದ್ದರು. ಕಣ್ಣು ಕಿವಿ
ರಾಜ್ಯ ಸರ್ಕಾರ ಆದೇಶದಂತೆ ಪ್ರತಿ ವರ್ಷ ಕೂಡ ಈ ವರ್ಷವೂ ಏನಪ್ಪ ಅಂತಂದ್ರೆ ಈ ಮಕ್ಕಳ ಪೂರ್ತಿ ಶಿಕ್ಷಣ ಕಲಿಕೋತ್ಸವ ಏನಪ್ಪ ಅಂತಂದ್ರೆ ಹಬ್ಬವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು ಏನಪ್ಪ ಅಂದ್ರೆ 100 ಶಾಲೆಗಳ ಏನಪ್ಪ ಅಂದ್ರೆ ಮಕ್ಕಳು ಏನಪ್ಪ ಅಂದ್ರೆ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ನಾವು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಅಂತೇಳಿ 3 ಪ್ರೈಸನ್ನು ತೆಗಿತೇವೆ. ಇದರಲ್ಲಿ ಪ್ರಥಮ ಬಂದಂಥ 3 ವಿಂಗ್ಗಳನ್ನು ಏನಪ್ಪ ಅಂದ್ರೆ ನಾವು ರಾಜ್ಯ ಮಟ್ಟಕ್ಕೆ ಏನಪ್ಪ ಅಂದ್ರೆ ಆಯ್ಕೆ ಮಾಡಿ ಈ ರಾಜ್ಯ ಮಟ್ಟದಲ್ಲಿ ಮಂಡ್ಯದಲ್ಲಿ ನಡೆಯುವಂಥ ಊರಿಗೇನಪ್ಪ ಅಂದ್ರೆ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಉಪನಿರ್ದೇಶಕರ ಕಚೇರಿಯಿಂದ ಈ ಒಂದು ವಸ್ತು ಪ್ರದರ್ಶನ ಆಚರಿಸಲಾಗಿದೆ. ಈ ವರ್ಷ ಈ ಒಂದು ವಸ್ತು ಪ್ರದರ್ಶನ 100% ಸಕ್ಸಸ್ ಆಗಿದೆ. ಇದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಶಂಕರ್ ರೆಡ್ಡಿ ಸರ್ ಉಪನಿರ್ದೇಶಕ ಕಚೇರಿಯವರು ಹಾಗೂ ಸೂರ್ಯಕಾಂತ್ ಸಾಳೆ ಅವರ ಒಂದು ಜಿಲ್ಲಾಧ್ಯಕ್ಷ ಸೂರ್ಯಕಾಂತ್ ಸಾಳೆ ಅವರ ಒಂದು ಪೂರ್ಣವಾದ ಒಂದು ಪರಿಶ್ರಮದಿಂದ ಇದು 100% ಸಕ್ಸಸ್ ಆಗ್ಯದ. ಇದು ಮಕ್ಕಳ ಒಂದು ಪ್ರತಿಭೆಗೆ ಹೇಳಿಸಿ ಮಾಡಿಕೊಟ್ಟಂಥ ಒಂದು ಒಳ್ಳೆಯ ಅವಕಾಶ ಇದು. ಹಾಗಾಗಿ ಜಿಲ್ಲಾ ಎಲ್ಲ ಮಕ್ಕಳು ಬಂದು ಪಾರ್ಟಿಸಿಪೇಷನ್ ಮಾಡಿರುವುದರಿಂದ ಇದು ನಮ್ಮ ಬೀದರ್ ಜಿಲ್ಲೆಗೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತೇನೆ. ಎಲ್ಲರೂ ಸೇರಿಕೊಂಡು ನಾವು 5 ದಿನದಿಂದ ಸತತ ಪ್ರಯತ್ನ ಮಾಡಿ ಈ ಒಂದು ಶಾಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಅಣಿಯನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿಯ ಮುಖ್ಯ ಗುರುಗಳು ನಮಗೆಲ್ಲ ಇಲ್ಲಿ ಸಹಕಾರ ನೀಡಿದ್ದಾರೆ. ಬಾಬುರಾವ್ ಅಮಲಾ ನಮ್ಮ ಮರ್ಕಲ್ದವರು ಕೂಡ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯ ಗುರುಗಳು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಶಾಲೆಗಳಿಗೆ ಇಲ್ಲಿ ಪ್ರವೇಶವನ್ನು ತೆಗೆದುಕೊಂಡು ಅವರು ತಂದಿರತಕ್ಕಂಥ ಆರ್ಟಿಕಲ್ಗಳನ್ನು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಈಗಾಗಲೇ ಮೇಲ್ಗಡೆ ತಾವೆಲ್ಲ ಬಂದಿದ್ದೀರಿ ಉದ್ಘಾಟನೆ ಕಾರ್ಯಕ್ರಮ. ಆನಂತರ ಇಲ್ಲಿ ವಸ್ತು ಪ್ರದರ್ಶನ ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇದೆ. ಮತ್ತು ಇದರಲ್ಲಿ ತೋಟಗಾರಿಕೆ, ಹೊಲಿಗೆ ವೃತ್ತಿ ಮತ್ತು ಮರಗೆಲಸ ಈ 3 ವಿಂಗ್ಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ನಾವು ಕಾಣಿಕೆ ನಮ್ಮ ಅವರಿಗೆ ಕಾಣಿಕೆಯನ್ನು ಕೊಡ್ತೀವಿ. ಮತ್ತು ಪ್ರಥಮವಾಗಿ ಬಂದಿರತಕ್ಕಂಥವರಿಗೆ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ನಮ್ಮ DDP ಆಫೀಸ್ನಿಂದ ಮಾಡ್ತಾ ಇರ್ತೇವೆ. ಇತ್ತೀಚೆಗೆ ತೆಲಂಗಾಣ ರಾಜ್ಯದ ಹೈದರಾಬಾದ್ ಮಹಾನಗರದಲ್ಲಿ ಪಶುವೈದ್ಯ ಪ್ರಿಯಾಂಕಾ ರೆಡ್ಡಿ ಅವರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಬೀದರ್ನಗರದ ರಾಮನಗರ್ ಕಾಲೋನಿಯ ಮಹಿಳೆಯರು ಶ್ರೀಮತಿ ಪ್ರಜ್ಞೆ ದೇವೇಂದರ್ ಸೋನಿ ಅವರ ನೇತೃತ್ವದಲ್ಲಿ December 4 ರಾತ್ರಿ 8 ಸುಮಾರಿಗೆ ರಾಮನಗರ್ ಬಡಾವಣೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಕೈಯಲ್ಲಿ ಮೇಣದ ಬತ್ತಿ ಹಿಡಿದುಕೊಂಡು ಕ್ಯಾಂಡಲ್ ಮಾರ್ಚ್ ನಡೆಸಿ ಪೈಶಾಚಿಕ ಕೃತ್ಯವೆಸಗಿದ ಆರೋಪಿಗಳಿಗೆ ಸುಟ್ಟು ಹಾಕಬೇಕೆಂದು ಮಹಿಳೆಯರು ಒಕ್ಕರಲಿನಿಂದ ಆಕ್ರೋಶ ವ್ಯಕ್ತಪಡಿಸಿದರು. ಹೈದರಾಬಾದಿನಲ್ಲಿ ಇತ್ತೀಚೆಗೆ ನಡೆದ ಪಶುವೈದ್ಯ ಪ್ರಿಯಾಂಕಾ ರೆಡ್ಡಿ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಘಟನೆಯನ್ನು ಖಂಡಿಸಿ ಬೀದರ್ನಗರದ ರಾಮನಗರ್ ಬಡಾವಣೆಯ 100 ಮಹಿಳೆಯರು ಯುವತಿಯರು ಕೈಯಲ್ಲಿ ಉರಿವ ಮೇಣದ ಬತ್ತಿ ಹಿಡಿದುಕೊಂಡು ಚಿದ್ರಿ ಸಮೀಪದ ರಾಮನಗರ್ ಕಾಲೋನಿಯಿಂದ ಹೊರಟು ಜಬ್ಬರ್ ಪೆಟ್ರೋಲ್ ಪಂಪ್, ಗಾಂಧಿಗಂಜ್ ಮೊಬೆಗುಂಡೇಶ್ವರ ವೃತ್ತದಿಂದ ಭಗತ್ ಸಿಂಗ್ ಚೌಕ್ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ನಡೆಸಿದರು. ಕ್ಯಾಂಡಲ್ ಮಾರ್ಚ್ ಉದ್ದಕ್ಕೂ ಮಹಿಳೆಯರು, ಯುವತಿಯರು ಪಶುವೈದ್ಯ ಪ್ರಿಯಾಂಕಾ ರೆಡ್ಡಿ ಮೇಲೆ ಸಾಮೂಹಿಕ ಅತ್ಯಾಚಾರಗೈದ ದುಷ್ಕರ್ಮಿಗಳನ್ನು ಗಲ್ಲಿಗೇರಿಸಬೇಕು ಹಾಗೂ ದೇಶದಲ್ಲಿ ಮಹಿಳೆಯರು ಸುರಕ್ಷಿತ ಇಲ್ಲ ಎಂಬ ಘೋಷಣೆಗಳು ಕೂಗಿದರು. ಬೀದರ್ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಮಹಿಳೆಯರು ಹಾಗೂ ಯುವತಿಯರು ಪ್ರಿಯಾಂಕಾ ರೆಡ್ಡಿ ಭಾವಚಿತ್ರದ ಎದುರು ಮೇಣದ ಬತ್ತಿ ಹಚ್ಚಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಪ್ರಜ್ಞೆ ದೇವೇಂದರ್ ಸೋನಿ ಅವರು ಮಾತನಾಡಿ, ಭಾರತ ದೇಶದಲ್ಲಿ ಮಹಿಳೆಯರು ಸುರಕ್ಷಿತವಾಗಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ದೇಶದ ಮಹಿಳೆಯರ ಸುರಕ್ಷತೆಗಾಗಿ ಕಾನೂನು ಕಠಿಣಗೊಳಿಸಬೇಕು. ಅಲ್ಲದೆ ಪ್ರಿಯಾಂಕಾ ರೆಡ್ಡಿ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪಾಪಿಗಳನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಬೇಕು ಎಂದು ಆಗ್ರಹಿಸಿದರು. ರಾಮನಗರ್ ಕಾಲೋನಿಯ ಮಹಿಳೆಯೊಬ್ಬರು ಮಾತನಾಡಿ, ಭಾರತ ದೇಶದಲ್ಲಿ ಮಹಿಳೆಯರನ್ನು ಪೂಜನೀಯ ಭಾವದಿಂದ ನೋಡಲಾಗುತ್ತದೆ. ಪಾಶ್ಚಿಮಾತ್ಯ ದೇಶದ ನಡೆಯದ ಪಾಶಾಚಿಕ ಕೃತ್ಯಗಳು ಭಾರತ ದೇಶದಲ್ಲಿ ನಡೆಯುತ್ತಿರುವುದು ದೇಶದ ಜನತೆಗೆ ವಿಶ್ವದ ಎದುರು ತಲೆ ತಗ್ಗಿಸುವಂತೆ ಮಾಡಿದೆ ಎಂದರು. ರಾಮನಗರ್ ಬಡಾವಣೆಯ ಸಂಗೀತ ರಮೇಶ್ ಚಿಂಕೋಡೆ ಅವರು ಮಾತನಾಡಿ, ಚೌಕಿದಾರ ಎಂದು ಹೇಳಿಕೊಳ್ಳುವವರು ಈಗ ಎಲ್ಲಿದ್ದಾರೆ? ಬ್ಯಾಂಕ್ಗಳ ಚೌಕಿದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿದರು. ಪ್ರಿಯಾಂಕಾ ರೆಡ್ಡಿ ಸಾಮೂಹಿಕ ಅತ್ಯಾಚಾರಗೈದ ಕೊಲೆ ಮಾಡಿದ ಆರೋಪಿಗಳನ್ನು ಗಲ್ಲಿ ಶಿಕ್ಷೆಗಿಂತ ಕ್ರೂರ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಕ್ಯಾಂಡಲ್ ಮಾರ್ಚ್ನಲ್ಲಿ ರಾಮನಗರ್ ಕಾಲೋನಿಯ ಕವಿತಾ, ಸುನೀಲ್ ಕುಮಾರ್, ರೇಣುಕ, ರಾಮಲು, ಮಂಗಲ, ಚಂದ್ರಕಲಾ, ಜಯಶ್ರೀ, ಉಮಾಶ್ರೀ, ಮೀನಾ ಪಂಡಾರಿ, ಬಿರದರ್, ಲಲಿತಾ, ಗಂಗಮ್ಮ, ಭೀಮಬಾಯಿ ಸೇರಿದಂತೆ 100 ಮಹಿಳೆಯರು ಯುವತಿಯರು ಇದ್ದರು.
लेकिन ऐसा एक हो रहा है बोले तो हमारे देश के प्रधानमंत्री हो, जो मुख्यमंत्री, सभी लोग जो मिनिस्टर्स हैं, आम आदमी से लेके बड़े से बड़े पोस्ट तक जो भी है ना, इसके खिलाफ कदम उठाना चाहिए। क्योंकि हमारा संस्कृति में भारत माता को जैसे हम पूछते हैं ना, हर एक छोटी से लेके बड़ी बड़ी लड़की को हम है ना पूछते हैं, ऐसा अन्याय हर किसी के साथ हो रहा है। आज इधर हुआ है, कल उधर होगा, हर जगह हो रहा है, बार बार हो रहा है ना। 7 साल की सजा या 14 साल की सजा बहुत बोले तो उम्र का ऐसा नहीं, बेल नहीं, कुछ नहीं। चाह फॉरेंस में, चाह सऊदी में कैसा होता है, जो सजा वो लोग किया है वही मिलता है, वैसे ही है ना। इसको मारना जलाने से ज्यादा है ना उनको बदनाम करके बीच रास्ते में आग लगा देना, तो ही है ना डर के दूसरे लोग कोई भी ना ऐसा नहीं करेंगे। नहीं तो अरे 7 साल में मैं छोड़ के आऊंगा, 14 साल में मैं छुट के आऊंगा, 20 साल में क्या उसके मैं बेल होके आऊंगा। नो बेल नो सजा, ओनली जलाना वो लोगों को है ना, दूसरे लोग देख के डरना ऐसा चाहिए। हर दिन हो रहा है, हर मिनट हो रहा है, बिकॉज ऑफ वीकनेस। नो वीकनेस, ओनली स्ट्रेंथ। वी नीड पॉलिटिकल सपोर्ट, वी नीड जस्टिस। बोलती हूँ, हमारे देश में जो जितने सारे चौकीदार बने थे, कहाँ हैं सारे चौकीदार? मैं उस दिन जब प्रियंका के साथ ये हादसा हो रहा था, चौकीदार कहाँ गए थे? बोलते हम मोदी जैसे चौकीदार, चौकीदार बन के क्या कर रहे हो? किस लड़की की सेफ के लिए चौकीदार बने हो? बैंक की चौकीदारी कर रहे हो या किसी और की चौकीदारी? चौकीदारी करनी है तो उस टाइम कहाँ गए थी चौकीदारी? बोलते हम देश की चौकीदार है, हर कोई बोलता है जो देश की चौकीदार हूँ, कहाँ है वो चौकीदार? आज हर एक लड़की के साथ ऐसा हो रहा है, क्यों हो रहा है? इसको कोई देखने वाला नहीं है? हर कोई बोलता है चौकीदार, हर कोई चौकीदार नहीं है, सिर्फ बोलने के लिए चौकीदार बने हैं, लेकिन कोई न्याय के लिए चौकीदार नहीं बना है। सब लेडीज परेशान है इस चक्कर में कि कितने रेप हो रहे, कितने बच्चियां मर जा रहे। इसके लिए सजा एक ही होना चाहिए, 20 सड़क पे उन लोगों को भी जलाना चाहिए जैसे लड़कियों को जला के फेंक दे रहे, जैसे लड़कियों के साथ रेप करके जला के फेंक दे रहे, उन लड़कों को भी वैसा करना चाहिए, 20 सड़क पे काट के मार दे जाना चाहिए, उनको वहीं पे खत्म करना चाहिए, यही न्याय होना चाहिए। ಬೀದರ್ ನಗರದ ರಾವ್ ತಾಲೀಮಿನಲ್ಲಿರುವ ನಮ್ಮೂರ ಓಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದಲ್ಲಿ ಕರ್ನಾಟಕ ಪಬ್ಲಿಕ್ ಇಂಗ್ಲಿಷ್ ಮಾಧ್ಯಮ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಶಾಲೆ 2019-20 ಸಾಲಿನಿಂದ ಆರಂಭಗೊಂಡಿದ್ದು, ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರ ಕೊರತೆ ಇದೆ, ಕೂಡಲೇ ಇಂಗ್ಲಿಷ್ ಶಿಕ್ಷಕರ ನೇಮಕ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ಎಂದು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದೆ. ಬೀದರ್ ನಗರದ ರಾವ್ ತಾಲೀಮ್ ಬಡಾವಣೆಯಲ್ಲಿ 2019-20 ಸಾಲಿನಿಂದ ರಾಜ್ಯ ಸರ್ಕಾರ ಕರ್ನಾಟಕ ಪಬ್ಲಿಕ್ ಇಂಗ್ಲಿಷ್ ಮಾಧ್ಯಮ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಶಾಲೆ ಪ್ರಾರಂಭಿಸಲಾಗಿದೆ. ಕರ್ನಾಟಕ ಪಬ್ಲಿಕ್ ಇಂಗ್ಲಿಷ್ ಮಾಧ್ಯಮ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಶಾಲೆಯು ನಮ್ಮ ಓಣಿ ಹಿರಿಯ ಪ್ರಾಥಮಿಕ ಉರ್ದು ಶಾಲಾ ಕಟ್ಟಡದಲ್ಲಿದೆ. ಕರ್ನಾಟಕ ಪಬ್ಲಿಕ್ ಇಂಗ್ಲಿಷ್ ಮಾಧ್ಯಮ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಶಾಲೆ ಮಕ್ಕಳಿಗಾಗಿ ಒಂದೇ ಒಂದು ಕೋಣೆ ಇದ್ದು, ಆ ಒಂದು ಕೋಣೆಯಲ್ಲಿ ಮಾತ್ರ ಎಲ್ಕೆಜಿ ಮಕ್ಕಳಿಗೆ ಇಂಗ್ಲಿಷ್ ಅಲ್ಫಾಬೆಟ್ ಮುಂತಾದ ವಿಷಯಗಳು ಶಾಲಾ ಕೊಠಡಿಯ ಗೋಡೆಗಳ ಮೇಲೆ ಬರಹಗಳು ಕಾಣಬಹುದು. ಉಳಿದ ಶಾಲಾ ಕೋಣೆಗಳ ಗೋಡೆಗಳ ಮೇಲೆ ಮಾತ್ರ ಉರ್ದು ಭಾಷೆಯಲ್ಲಿ ಬರೆದ ಬರಹಗಳು ಕಾಣಬಹುದಾಗಿದೆ. ಹೀಗೆ ರಾಜ್ಯ ಸರ್ಕಾರ ಇಂಗ್ಲಿಷ್ ಮಾಧ್ಯಮ ಎಲ್ಕೆಜಿ ಶಾಲೆಯು ಉರ್ದು ಮಾಧ್ಯಮ ಶಾಲೆಯ ಕೋಣೆಗಳಲ್ಲಿ ಇರುವುದು ಎಲ್ಕೆಜಿ ಮಕ್ಕಳು ಅಕ್ಷರಗಳನ್ನು ನೋಡಿ ಗೊಂದಲಕೊಳ್ಳಲಾಗುವುದು ಸಹಜವಾಗಿದೆ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ನ ಘಾಳೆಪ್ಪ ಲಾದಕರ್ ಅವರು ಮಾತನಾಡಿ, ಕರ್ನಾಟಕ ಪಬ್ಲಿಕ್ ಇಂಗ್ಲಿಷ್ ಮಾಧ್ಯಮ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಶಾಲೆಯಲ್ಲಿ ಇಂಗ್ಲಿಷ್ ಬೋಧಕ ಶಿಕ್ಷಕರ ಕೊರತೆ ಇದ್ದು, ಕೂಡಲೇ ಮಕ್ಕಳ ಭವಿಷ್ಯದ ಉಜ್ವಲಕ್ಕಾಗಿ ಇಂಗ್ಲಿಷ್ ಶಿಕ್ಷಕರ ನೇಮಕಾಂತಿ ಮಾಡಬೇಕು ಎಂದು ಆಗ್ರಹಿಸಿದರು. ಬೀದರ್ ನಗರಸಭೆ ಮಾಜಿ ಸದಸ್ಯರಾದ ಅಬ್ದುಲ್ ಅಜೀಜ್ ಅವರು ಮಾತನಾಡಿ, ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ವ್ಯವಸ್ಥೆ ಕೆಳಗಿನಿಂದ ಮೇಲಿನವರೆಗೆ ಹದಗೆಟ್ಟು ಹೋಗಿದೆ. ಮೇಲಿನಿಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೆಳಗಿನ ಅಧಿಕಾರಿಗಳಿಗೆ ದಬ್ಬಾಯಿಸದಿದ್ದರೆ ಶಿಕ್ಷಣ ಕ್ಷೇತ್ರ ಇನ್ನಷ್ಟು ಹಳ್ಳೆ ಹಿಡಿಯುತ್ತದೆ ಎಂದರು. ಸರ್ಕಾರಿ ಶಾಲೆಯಲ್ಲಿ ಉನ್ನತ ಶಿಕ್ಷಣ ಪಡೆದ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣ ನೀಡುತ್ತಾರೆ, ಆದರೆ ಸರ್ಕಾರಿ ಶಾಲೆಗಳ ಫಲಿತಾಂಶ 23ನೇ ಸ್ಥಾನದಲ್ಲಿರುತ್ತದೆ. ಖಾಸಗಿ ಶಾಲೆಗಳಲ್ಲಿ 2-3 ಸಾವಿರ ರೂಪಾಯಿ ವೇತನದಲ್ಲಿ ದುಡಿಯುವ ಶಿಕ್ಷಕರು ಪಾಠ ಮಾಡುತ್ತಾರೆ. ಆ ಶಾಲೆಗಳ ಫಲಿತಾಂಶದಲ್ಲಿ ಬಹಳ ಸುಧಾರಣೆ ಕಾಣಬಹುದಾಗಿದೆ ಎಂದರು. ಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಧಾರಣೆ ತರಬೇಕು ಎಂದು ಬೀದರ್ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ
ಉಪನಿರ್ದೇಶಕರಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಬರುವ ಸೋಮವಾರ ಅಂದರೆ ಡಿಸೆಂಬರ್ 9ರಂದು ಈ ಸಂಬಂಧ ಬೀದರ್ ಜಿಲ್ಲಾಧಿಕಾರಿಗಳಿಗೂ ಬಡಾವಣೆಯ 100 ಜನರು ಸೇರಿ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ಸ್ಕೂಲ್ ಮಾಧ್ಯಮ ಶಾಲೆಗೆ ಭೇಟಿ ಕೊಟ್ಟು ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಮಾಧ್ಯಮ ಶಿಕ್ಷಕರು ಇಂಗ್ಲೀಷ್ ಮಾಧ್ಯಮ ಶಿಕ್ಷಕರೇ ಇರುವುದಿಲ್ಲ. ಇಲ್ಲಿರ್ತಕ್ಕಂಥ ಉರ್ದು ಮಾಧ್ಯಮ ಶಾಲೆಯಲ್ಲಿ ಈ ಒಂದು ಶಾಲೆಯನ್ನು ನಡೆಸ್ತಾ ಇರತಕ್ಕಂಥ ಸಮಯವನ್ನು ನಾವು ಕಂಡಿದ್ದೇವೆ. ಈ ಶಾಲೆಗೆ ಕೂಡಲೇ ಇಂಗ್ಲೀಷ್ ಶಿಕ್ಷಕರನ್ನು ನೇಮಕ ಮಾಡಿ ಈ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂಗ್ಲೀಷ್ ಶಿಕ್ಷಕರನ್ನು ನೇಮಕ ಮಾಡಬೇಕೆಂದು ನಾನು ಈ ಕೂಡಲೇ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ದೇ ಚುಕೇ ಹೇ ಸಾಬ್ ಡಿ ಡಿ ಪಿ ಐ ಸಾಬ್ಕು ದೇ ಚುಕೇ ಹೇ ಮೆಮೊರಂಡಮ್ ಅಬ ಜಿಲ್ಲಾ ಪಂಚಾಯತ್ ಆಫೀಸ್ ಮೇ ಭೀ ದೇ ಚುಕೇ ಹೇ ಏಕ ಮೆಮೊರಂಡಮ್ ಮಂಡೇ ಕೆ ದಿನ ಹಮ್ ಏಕ ಕುಚ್ ಜ್ಯಾದಾ ತೇದಾದ ಮೇ ಜಾಕರ್ ಡಿಪ್ಟಿ ಕಮಿಷನರ್ ಸಾಬ್ ಸೆ ಮಿಲ್ಕರ್ ಉನ್ಕೋ ಭೀ ದೇಂಗೇ ಸರ್ ಜಿ ದೇ ಅಬ ದೇಖೇ ಸರ್ 4 ಮಹೀನೆ ಹುವಾ ಉನ್ಹೋ ಸಿರ್ಫ ಬಹಾನೆ ಜಿಸ್ ತರಹ ಸೆ ಅಭಿ ಅಬ ಹಮಾರೆ ನ್ಯೂಸ್ ಚಾನಲ್ ವಾಲೆ ಭಾಯಿ ಬಾತ್ ಕರೇ ಡಿ ಡಿ ಪಿ ಐ ಸಾಬ್ ಸೆ ವಹಿ ಬಹಾನಾ ದೇಖಿಯೆ ಪೂರಾ ನೀಚೆ ಸೆ ಊಪರ್ ತಕ್ ಸಿಸ್ಟಮ್ ಬಿಗಡಾ ಹುವಾ ಹೈ ಸಾಬ್ ಊಪರ್ ಸೆ ಅಗರ್ ಸಹಿ ಹೋಗಾ ತೋ ಯಹಾಂ ಪರ್ ನೀಚೆ ವಾಲೆ ಲೋಗ್ ಭಿ ಸಹಿ ಕಾಮ್ ಕರೆಂಗೇ ಪೂರಾ ಸ್ಟೇಟ್ ಕಾ ಪೂರಾ ಸಿಸ್ಟಮ್ ಬಿಗಡಾ ಹುವಾ ಹೈ ಸರ್ ಖಾಸ್ ಕರ್ ಎಜುಕೇಶನ್ ಮೇ ಬೀದರ್ ಮೇ ಎಜುಕೇಶನ್ ಗೌರ್ಮೆಂಟ್ ಸ್ಕೂಲ್ ಕಾ 2300 ನಂಬರ್ ಪರ್ ಆತಾ ಹೈ ಸಾಬ್ ಕ್ಯಾ ಯಹಾಂ ಪರ್ ಟೀಚರ್ ಜೋ ಗೌರ್ಮೆಂಟ್ ಸ್ಕೂಲ್ ಕೆ ಜೋ ಟೀಚರ್ ಹೈ ಹೈಯರ್ ಎಜುಕೇಶನ್ ಲೇಕರ್ ಜೋ ಹೈ ನಾ ಬಚ್ಚೋಂ ಕೋ ಪಢಾತೆ ಹೈ ಪ್ರೈವೇಟ್ ಸ್ಕೂಲ್ ಕಾ ಟಾಪ್ ಆತಾ ಹೈ ಸರ್ ವಹಾಂ ಪರ್ 3000-4000 ರೂಪಾಯಿ ತನ್ಖಾ ಲೇಕರ್ ಪಢಾ ರಹೆ ಹೈ ಜಿ ಮೇರಾ ನಾಮ್ ಅಬ್ದುಲ್ಲಾ. ಬೀದರ್ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕಟ ಭಾರತ ಸಂರಕ್ಷಣಾ ಸಮಿತಿ ಹಾಗೂ ಶೋಷಿತ ವರ್ಗಗಳ ಒಕ್ಕಟದಿಂದ ಡಿಸೆಂಬರ್ 6ರಂದು ಮುಂಬೈಯಲ್ಲಿ ನಡೆಯಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿವಾರಣ ದಿನ ಅಂಗವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳ ಹಕ್ಕುಗಳು ಮೊಟ್ಟಗೊಳಿಸುತ್ತಿರುವ ಕುರಿತು ಜನಜಾಗೃತಿ ಸಮಾವೇಶ ಮುಂಬೈ ಚಿತ್ರಭೂಮಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 5ರಂದು ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣೆ ಸಮಿತಿ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕಟ ಶೋಷಿತ ವರ್ಗಗಳ ಒಕ್ಕಟ ಕನ್ನಡ ಪರ ಸಂಘಟನೆಗಳ ಒಕ್ಕಟ ಗೋಂಡಪರ ಸಂಘಟನೆಗಳ ಒಕ್ಕಟದ ವತಿಯಿಂದ ಡಿಸೆಂಬರ್ 6ರಂದು ಮುಂಬೈನ ಚೈತ್ರಭೂಮಿಯಲ್ಲಿ ನಡೆಯಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿವಾರಣ ದಿನಾಚರಣೆ ನಿಮಿತ್ತ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮದ ವಾಲ್ ಪೋಸ್ಟರ್ ಹಾಗೂ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಅನಿಲ್ ಕುಮಾರ್ ಬೆಲ್ದರೆ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತಕ್ಕೆ ಹಾಗೂ ಇಡೀ ವಿಶ್ವಾಸಕ್ಕೆ ಕೊಟ್ಟಿರುವ ಕೊಡುಗೆಗಳನ್ನು ಹೇಳಿದರು. ಸಂವಿಧಾನ ಸಂರಕ್ಷಣೆ ಪ್ರತಿ ಭಾರತೀಯನ ಜವಾಬ್ದಾರಿಯಾಗಿದೆ. ಬೀದರ್ ಜಿಲ್ಲೆಯಿಂದ ಮುಂಬೈಗೆ ಹೋಗುತ್ತಿರುವ ಎಲ್ಲ ಭೀಮಾ ಸೇನೆಗಳಿಗೆ ಶುಭಾಶಯಗಳನ್ನು ಕೋರಿದರು. ಕಲ್ಯಾಣರಾವ್ ಭೋಸ್ಲೆ ಅವರು ಮಾತನಾಡುತ್ತಾ ಡಿಸೆಂಬರ್ 6ರಂದು ಮುಂಬೈ ಚೈತ್ರಭೂಮಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿವಾರಣ ದಿನಾಚರಣೆ ನಿಮಿತ್ತ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ತುಕಾರಾಮ್ ಚಿಂಕೋಡೆ ಅವರು ಮಾತನಾಡಿ ಬೀದರ್ ಜಿಲ್ಲಾ ಗೋಂಡಪರ ಒಕ್ಕಟದಿಂದಲೂ ಮುಂಬೈಯಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದೇವೆ ಎಂದರು. ಬಾಬುರಾವ್ ಪಾಸ್ವಾನ್ ಅವರು ಮಾತನಾಡಿ ಡಿಸೆಂಬರ್ 6ರ ಮುಂಬೈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯಿಂದ ಬಹಳಷ್ಟು ಭೀಮ ಸೈನಿಕರು ಹೋಗುತ್ತಿದ್ದಾರೆ, ಎಲ್ಲರ ಪ್ರಯಾಣ ಸುಖಕರವಾಗಲಿ ಎಂದರು. ಈ ಸಂದರ್ಭದಲ್ಲಿ ಅಬ್ದುಲ್ ಮನ್ನನ ಸೇಠ್, ಬಸವರಾಜ್ ಮಾಳ್ಗೆ, ಅಂಬದಾಸ್ ಗಾಯಕ್ವಾಡ್, ಸುಬ್ಬಣ್ಣ ಕರಕನಳ್ಳಿ, ಶಿವಕುಮಾರ್ ತುಂಗಾ, ಅವಿನಾಶ್ ದೀನೆ ಪ್ರಮುಖರಾದ ಅರುಣ್ ಕುದುರೆ, ಶಿವಕುಮಾರ್ ನೀಲಕಟ್ಟೆ, ಶ್ರೀ ಪತಾರಾವ್ ದೀನೆ, ಶಾಲಿವಾನ್ ಬಡಿಗೇರ್, ಬಾಬುರಾವ್ ಮಿಠಾರೆ, ರಘುನಾಥ್ ಗಾಯಕ್ವಾಡ್, ಓಂ ಪ್ರಕಾಶ್ ಭಾವಿಕಟ್ಟಿ, ಶಶಿಧರ್ ಭಾಸನ್, ಸಾಯಿ ಸಿಂಧೆ, ರಾಹುಲ್ ಡಾಂಗೆ, ಜೀವನ್ ಬುಡ್, ಕಲ್ಯಾಣರಾವ್ ಗುಣಳ್ಳಿ, ಪ್ರಶಾಂತ್ ಭಾವಿಕಟ್ಟಿ, ಅಮರ್ ಪೂಜಾರಿ, ದಶರಥ್ ಹೊಸಮನಿ, ಪವನ್ ಗುಣಳ್ಳಿಕರ್ ಮುಂತಾದವರು ಇದ್ದರು.
ಆರನೇ ಡಿಸೆಂಬರ್ 2019ರಂದು ಈ ದೇಶದ ಅಶಕ್ತರ ಶೋಷಿತರ ದನಿಯಾದಂತಹ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿವಸದ ಅಂಗವಾಗಿ ಮುಂಬೈನ ಚೈತ್ಯ ಭೂಮಿಗೆ ಬೀದರಿಂದ ದಲಿತ ಸಂಘಟನೆಗಳ ಒಕ್ಕೂಟದ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಶೋಷಿತ ವರ್ಗಗಳ ಒಕ್ಕೂಟದ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ ಸಾವಿರಾರು ಭೀಮ ಸೈನಿಕರು ಮುಂಬೈಗೆ ಚೈತ್ಯ ಭೂಮಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನುಡಿ ನಮನ ಸಲ್ಲಿಸಲು ಅಲ್ಲಿ ಇಲ್ಲಿಂದ ಇವತ್ತು ಬೀದರ್ದಿಂದ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಒಂದು ಅಲ್ಲಿ ಶ್ರದ್ಧಾಪೂರ್ವ ನಮನ ಸಲ್ಲಿಸಲು ಬೀದರ್ ಜಿಲ್ಲೆಯಿಂದ ಅಲ್ಲ ಟ್ರೈನ್ನಿಂದ ಕಮಲ್ನಗರ್, ಉದ್ಗೀರ್, ಬಾಲ್ಕಿ, ಖಾನಾಪುರ್ ಹಾಗೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಟ್ರೈನ್ ಮುಖಾಂತರ ಮತ್ತು ಖಾಸಗಿ ವಾಹನಗಳ ಮುಖಾಂತರ 5:30 ಗಂಟೆಗೆ ಬಾಂಬೆಗೆ 6 ಡಿಸೆಂಬರ್ ಸಲುವಾಗಿ ಎಲ್ಲ ದಲಿತ ಸಂಘಟನೆ ಒಕ್ಕೂಟರು ತಾವು ಎಲ್ಲ ಕಡ್ಡಾಯವಾಗಿ ಬರಬೇಕಂತೇಳಿ ನಾಳೆ ಚೈತ್ಯ ಭೂಮಿಯಲ್ಲಿ ನಡೀತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾನಿಬ್ಬಾನ ದಿವಸದ ಅಂಗವಾಗಿ ಇಡೀ ನಮ್ಮ ಬೀದರ್ ಜಿಲ್ಲೆ ಅಲ್ಲದೇ ಇಡೀ ದೇಶದಿಂದ ಹಲವಾರು ಕಡೆಯಿಂದ ಹಾಗೂ ವಿದೇಶದಿಂದ ಕೂಡ ಬರ್ತಾಯಿದ್ದಾರೆ. ನಾವು ಬೀದರ್ ಜಿಲ್ಲೆಯಿಂದ ಗೋಂಡ್ಪರ ಒಕ್ಕೂಟದ ವತಿಯಿಂದ ನಮ್ಮದು ಒಂದು ಟೀಮ್ ವತಿಯಿಂದ ನಾವು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದುಡಿ ನಮ್ಮನ್ನು ಸಲ್ಲಿಸಲಿಕ್ಕೆ ಏನಂದರೆ ಮುಂಬೈ ಹೋಗ್ತಾ ಇದ್ದೀವಿ ಹಾಗೂ ಯಾರ್ಯಾರು ಹೋಗ್ತಾಯಿದ್ದಾರೆ ಅವ್ರದ್ದು ಎಲ್ಲ ಪ್ರಯಾಣ ಒಳ್ಳೆಯದಾಗಲಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ದುಡಿ ನಮನ ಸಲ್ಲಿಸಲಿಕ್ಕೆ ಎಲ್ಲರಿಗೂ ಶುಭ ಕೋರ್ತೀನಿ. ನಮಸ್ಕಾರ. ನಾನು ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿಬ್ಬಾಣ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಿಂದ ಎಲ್ಲ ದಲಿತ ಮುಖಂಡರು ಕಾರ್ಯಕರ್ತರು ಎಲ್ಲ ಹೋಗ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೀದರಿಂದ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಕೂಡ ಅಭಿನಂದಿಸ್ತೀನಿ. ದೇಶದ ಗಡಿ ಕಾಯುವ ಸೈನಿಕ ಕಾಳಿದಾಸ ಗೌಳಿ ಅವರ ಮನೆಗೆ ವಿದ್ಯುತ್ ಸಂಪರ್ಕ ನೀಡಲು ಅವರ ತಾಲೂಕಿನ ಜೆಎಸ್ಕಾಂ ಅಧಿಕಾರಿಗಳು ಹಿಂದೆಟ್ಟು ಹಾಕುತ್ತಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರ ಅವರ ವಿಧಾನಸಭಾ ಕ್ಷೇತ್ರದ ಕಮಲ್ನಗರ ತಾಲೂಕಿನ ತೋರಣ ಗ್ರಾಮದ ಕಾಳಿದಾಸ್ ಗೌಳಿ ಅವರು ಭಾರತೀಯ ಶಸ್ತ್ರ ಸೀಮಾ ಬಲದ 65ನೇ ಬಟಾಲಿಯನ ಬಿಹಾರ ರಾಜ್ಯದಲ್ಲಿ ಸದ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. The ಬೀದರ್ ಜಿಲ್ಲೆಯ ಔರದ್ ವಿಧಾನಸಭೆ ಮತಕ್ಷೇತ್ರದ ಕಮಲ್ನಗರ್ ತಾಲೂಕಿನ ತೋರಣ ಗ್ರಾಮದ ಕಾಳಿದಾಸ್ ಗೋಳಿ ಅವರು ಭಾರತೀಯ ಶಸ್ತ್ರ ಸೀಮಾ ಬಲದ 65ನೇ ಬಟಾಲಿಯನ್ನ ಬಿಹಾರ್ ರಾಜ್ಯದಲ್ಲಿ ಸದ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಕಾಳಿದಾಸ್ ಗೋಳಿ ಅವರ ಕುಟುಂಬ ತೋರಣ ಗ್ರಾಮದ ಹೊರಪ್ರದೇಶದ ತಮ್ಮ ಹೊಲದಲ್ಲಿ ಮನೆ ಕಟ್ಟಿಕೊಂಡಿದ್ದು ಈ ಮನೆಯಲ್ಲಿ ಕಾಳಿದಾಸ್ ಗೋಳಿ ಅವರ ವೃದ್ಧ ತಂದೆ ಹಾಗೂ ತಾಯಿ ವಾಸ ಮಾಡುತ್ತಿದ್ದಾರೆ. ಕಾಳಿದಾಸ್ ಗೋಳಿ ಅವರು ತಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಅವರ ತಾಲೂಕಿನ ಜೆಸ್ಕಾಂ ಅಧಿಕಾರಿ ಮತ್ತು ಬೀದರ್ ಜೆಸ್ಕಾಂ ವಿಭಾಗದ ಅಧಿಕಾರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ ಮೌಖಿಕವಾಗಿ ಹೇಳಿದರೂ ಜೆಸ್ಕಾಂ ಅಧಿಕಾರಿಗಳು ಹೈರಕ್ಕೆ ಉತ್ತರ ನೀಡುತ್ತಿದ್ದಾರೆ. ದೇಶದ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕನ ಕುಟುಂಬಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಹಿಂದೆಟ್ಟು ಹಾಕುತ್ತಿರುವ ಜೆಸ್ಕಾಂ ಅಧಿಕಾರಿಗಳು ಜನಸಾಮಾನ್ಯರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡುತ್ತಾರೆ ಎಂಬುದು ಈ ಪ್ರಕರಣ ಒಂದರಿಂದಲೇ ಗೊತ್ತಾಗುತ್ತದೆ. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರ ಕ್ಷೇತ್ರದಲ್ಲಿಯೇ ಜೆಸ್ಕಾಂ ಅಧಿಕಾರಿಗಳ ಮನಮನೆ ನೋಡಬಹುದಾಗಿದೆ. ಈ ಸಂಬಂಧ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ತೋರಣ ಗ್ರಾಮದ ಸೈನಿಕ ಕಾಳಿದಾಸ್ ಗೌಳಿ ಅವರ ನಿವಾಸಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವೃದ್ಧ ದಂಪತಿಗಳು ಬೆಳಕಿನಲ್ಲಿ ಬಾಳುವಂತೆ ಮಾಡುವವರೇ ಎಂಬುದು ಕಾದು ನೋಡಬೇಕಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಬತ್ ತಾಲೂಕಿನ ದುಬ್ಬಲಗುಂಡಿ ಗ್ರಾಮದಲ್ಲಿ ಡಿಸೆಂಬರ್ 3ರಂದು ನಡೆದ ಬೀದರ್ನಾ ತೋಟಗಾರಿಕೆ ಮಹಾವಿದ್ಯಾಲಯದ ಅಂತಿಮ ವರ್ಷದ ಬಿಎಸ್ಸಿ ತೋಟಗಾರಿಕೆ ವಿದ್ಯಾರ್ಥಿಗಳ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಮರ್ ಪರ್ಸಗಿ ಅವರು ರೈತರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ಮುಂದಾಗಬೇಕು ಎಂದರು. ಹುಮ್ನಬಾದ್ ತಾಲೂಕಿನ ದುಬ್ಬಲಗುಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಮರ್ ಪಸರ್ಗಿ ಅವರು ಮಾತನಾಡುತ್ತಾ ಬೀದರ್ ರೈತರು ತೋಟಗಾರಿಕೆ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ತೋಟಗಾರಿಕೆ ಆಧುನಿಕ ತಂತ್ರಜ್ಞಾನಗಳ ವಿನೂತನ ಆವಿಷ್ಕಾರಗಳ ಕುರಿತು ಮಾಹಿತಿ ಪಡೆದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ರೈತರಿಗೆ ಸಲಹೆ ನೀಡಿದರು. ಪ್ರಗತಿಪರ ರೈತರಾದ ಶಿವರಾಜ್ ಗಂಗಶೆಟ್ಟಿ ಮಾತನಾಡಿ ಗ್ರಾಮೀಣ ಭಾಗದ ರೈತರಲ್ಲಿ ಆಧುನಿಕ ತಂತ್ರಜ್ಞಾನಗಳ ಮಾಹಿತಿ ಕೊರತೆ ಇದ್ದು ಈ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಂದ ಆಧುನಿಕ ಯಂತ್ರೋಪಕರಣದ ಮಾಹಿತಿ ಪಡೆದು ಉತ್ತಮ ಇಳುವರಿ ಪಡೆಯಬೇಕೆಂದು ಕರೆ ನೀಡಿದರು. ಅಶೋಕ್ ಕುಮಾರ್ ಚಳಕಪುರೆ ಮಾತನಾಡಿ ವೈಜ್ಞಾನಿಕ ಕಾಲದಲ್ಲಿ ರೈತರು ಕೇವಲ ಕೃಷಿ ಬೆಳೆಗಳನ್ನು ಅವಲಂಬಿಸದೆ ದೀರ್ಘಕಾಲಿಕ ಆದಾಯ ತರುವ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಬೇಕೆಂದು ಸಲಹೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ರವೀಂದ್ರ ಮೂಲ್ಗೆ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಬದುಕಿನ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಪರಿಣಿತ ರೈತರಿಂದ ತಾಂತ್ರಿಕ ಮಾಹಿತಿ ಪಡೆದು ಮಾರ್ಗದರ್ಶಕರಾಗಬೇಕೆಂದು ಕಿವಿಮಾತು ಹೇಳಿದರು.
ಕೃಷಿಯಲ್ಲಿ ರೈತರು ಅನುಭವಿಸುವ ಸಮಸ್ಯೆಗಳು ಮತ್ತು ಅನುಭವಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುವುದರ ಜೊತೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ನೂತನ ತಂತ್ರಜ್ಞಾನಗಳಾದ ಒಳ್ಳೆಯ ತಳಿಗಳನ್ನು ಉಪಯೋಗಿಸಬೇಕು, ಮೋಹಕ ಬಲೆ ಬಳಸಬೇಕು, ಪ್ಲಾಸ್ಟಿಕ್ ಮಲ್ಚಿಂಗ್ ಹಸಿರು ಮನೆ ನೆರಳು ಮನೆ ಅಳವಡಿಸಿಕೊಂಡು ಹೆಚ್ಚಿನ ಲಾಭ ಪಡೆಯಬಹುದೆಂದು ರೈತರಿಗೆ ಸಲಹೆ ನೀಡಿದರು. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಅಂಗವಾಗಿ ಕೃಷಿ ಶಿಕ್ಷಣ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇವರು ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಕೃಷಿ ಮಂತ್ರಿಯಾಗಿದ್ದರು ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾಣಿಕ್ರಾವ್ ಭೂಲೆ, ಶಾಂತಪ್ಪ ಪಸರ್ಗಿ, ದುಬುಲ್ಗುಂಡಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ಗೋವಿಂದ್ ಹಳ್ಕೇಡ್, ಬಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ರಾಕೇಶ್ ಸಾಗರ್ ಮತ್ತು ಶಿಬಿರದ ಸಂಯೋಜಕ ಡಾಕ್ಟರ್ ಶಶಿಕಲಾ ಎಸ್ ರೋಳಿ, ಡಾಕ್ಟರ್ ಧನಂಜಯ ಪಿ, ಡಾಕ್ಟರ್ ಕಾವಳೆ ನಾಗೇಂದ್ರ, ಸಹಾಯಕ ಪ್ರಾಧ್ಯಾಪಕ ಸುನೀಲ್ ವಾಡಿ, ರೈತರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.